नमस्कार इदु नम्म स्वर्ण न्यूज मोदलिगे हेडलाइन्स महिळेयर बग्गे अवहेलनकारी हेळिकेगे खंडने कल्लडक प्रभाकर भट बंधनक्के आग्रह मंड्यदल्लि कर्नाटक दलित संघर्ष समितियिंद प्रतिभटने अयोध्येयल्लि श्रीराम मूर्ति प्रतिष्ठापने हिन्नेले ಜಿಲ್ಲೆಯ ವಿವಿಧೆಡೆ ವಿಶೇಷ ಪೂಜೆ ಕಾರ್ಯಕ್ರಮಕ್ಕೆ ವಿಘ್ನ ಎದುರಾಗದಂತೆ ದೇವರಲ್ಲಿ ಪ್ರಾರ್ಥನೆ ಮತ್ತೆ 998 ಕ್ಯೂಸೆಕ್ ನೀರು ಬಿಡುಗಡೆ ಬಗ್ಗೆ ಆದೇಶ ರೈತ ಹಿತರಕ್ಷಣಾ ಸಮಿತಿಯಿಂದ ಆಕ್ರೋಶ ಕಾವೇರಿ ನದಿ ನೀರು ಪ್ರಾಧಿಕಾರ ವಿರುದ್ಧ ಪ್ರತಿಭಟನಾಕಾರರು ಕೆಂಡಾಮಂಡಲ ಮದ್ದೂರಿನಲ್ಲಿ ಕಳ್ಳರ ಕೈಸಳಕ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಕಳ್ಳತನ ನಗ ನಾಣ್ಯ ದೋಚಿ ಪರಾರಿಯಾದ ಖದೀಮರು ಸುತ್ತೂರು ಜಾತ್ರಾ ಮಹೋತ್ಸವ ರಥಕ್ಕೆ ಮಂಡ್ಯದಲ್ಲಿ ಭವ್ಯ ಸ್ವಾಗತ ಜಿಲ್ಲಾಡಳಿತ ವಿವಿಧ ಸಂಘಟನೆಗಳಿಂದ ಶುಭ ಹಾರೈಕೆ ಶಿಕ್ಷಣ ಧಾರ್ಮಿಕ ಕ್ಷೇತ್ರದಲ್ಲಿ ಸುತ್ತೂರು ಮಠದ ಕೊಡುಗೆ ಅಪಾರ ಎಂದ ಎಸ್ಪಿ ಯತೀಶ್ ಹಾಡ್ಲಿ ವೃತ್ತದ ಬಳಿ ವ್ಯಕ್ತಿಯ ಮೇಲಿನ ಹಲ್ಲೆಗೆ ಖಂಡನೆ ಸಭೆ ನಡೆಸಲು ಅವಕಾಶ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಮಳವಳ್ಳಿಯಲ್ಲಿ ದಲಿತ ಸಂಘಟನೆ ಅಹಿಂದ ಒಕ್ಕೂಟದಿಂದ ಪ್ರತಿಭಟನೆ ಮಂಡ್ಯ ಜಿಲ್ಲಾ ಬಿಜೆಪಿಗೆ ನೂತನ ಸಾರಥಿ ಪಕ್ಷದ ಅಧ್ಯಕ್ಷರಾಗಿ ಡಾಕ್ಟರ್ ಇಂದ್ರೇಶ್ ಪದಗ್ರಹಣ ಪಕ್ಷದ ಗೌರವ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಭರವಸೆ ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನ ಮಾಡಿರುವ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನು ಬಂಧಿಸಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಮಹಿಳೆಯರ ಬಗ್ಗೆ ಅಗ್ರವಾಗಿ ಮಾತಾಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಹೇಳಿ ಧಿಕ್ಕಾರ 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 ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನು ಬಂಧಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಿತಿಯ ಕಾರ್ಯಕರ್ತರು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮನವಿ ಪತ್ರ ಸಲ್ಲಿಸಿದರು ಶ್ರೀರಂಗಪಟ್ಟಣದಲ್ಲಿ ಜಾಗರಣ ವೇದಿಕೆ ಆಯೋಜಿಸಿದ ಸಮಾವೇಶದಲ್ಲಿ ಆರ್ಎಸ್ಎಸ್ ಮುಖಂಡ ಕನ್ನಡಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಜೀವನಪೂರ್ತಿ ಪರ್ಮನೆಂಟ್ ಗಂಡ ಇರಲಿಲ್ಲ ಅವರಿಗೆ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಎಂದು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಸಾರ್ವಜನಿಕವಾಗಿ ಮಹಿಳೆಯರನ್ನು ಅವಮಾನಿಸಿ ಧರ್ಮ ನಿಂದಿಸಿ ಧರ್ಮಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೋಮುಗಳ ಬಗ್ಗೆ ಪ್ರಚೋದನೆ ನೀಡುವ ದ್ವೇಷ ಭಾಷಣ ಮಾಡಿರುವ ಇಂತಹ ವರ್ತನೆಯಿಂದ ಅಶಾಂತಿ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದರು ಜೀವಹಾನಿಯು ಸಂಭವಿಸಬಹುದಾದ ವಾತಾವರಣವಿದ್ದು ದ್ವೇಷ ಭಾಷಣದ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಪ್ರಕರಣ ದಾಖಲಿಸಿಕೊಳ್ಳಲು ಅವಕಾಶ ಇದೆ ಎಂಬುದನ್ನು ಸುಪ್ರೀಂ ಕೋರ್ಟ್ ಹೇಳಿದರೂ ಸಹ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿದರು ಕನ್ನಡಕ ಪ್ರಭಾಕರ್ ಭಟ್ಟನ್ನು ಗೂಂಡ ಕಾಯ್ದೆಯಡಿ ಬಂಧಿಸಿ ಗಡಿಪಾರು ಮಾಡಬೇಕು ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಿರುವ ಕಾಂತರಾಜ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದರು ಹೆಣ್ಣಿನ ಬೆಲೆ ಗೊತ್ತಿರೋರಿಗೆ ಈ ದೇಶದ ಬೆಲೆ ಗೊತ್ತಿರೋರಿಗೆ ಈ ರಾಜ್ಯದ ಬೆಲೆ ಗೊತ್ತಿರೋರಿಗೆ ಹೆಣ್ಣಿನ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಯಾರು ಮಾತಾಡಲ್ಲ ಯಾಕಂದರೆ ಈ ರಾಜ್ಯದ ಕನ್ನಡಾಮಿನೂ ಕೂಡ ಒಂದು ಹೆಣ್ಣು ಈ ದೇಶದ ಭಾರತಾಮಿನೂ ಕೂಡ ಒಂದು ಹೆಣ್ಣು ನಮ್ಮ ತಾಯಿನೂ ಕೂಡ ಒಂದು ಹೆಣ್ಣು ಈ ಎಲ್ಲವನ್ನು ಮನಗಾಣದ ಒಬ್ಬ ಅಯೋಗ್ಯತನದ ಪರಮಾವಧಿಯನ್ನು ಹೊಂದಿರತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ಟು ನಮ್ಮ ಮಹಿಳೆಯರ ಪರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಯಾರು ದ್ವೇಷದ ಭಾಷಣಗಳನ್ನು ಮಾಡ್ತಾರೆ ಯಾರು ಕೋಮು ದ್ವೇಷವನ್ನು ಹಬ್ಬಿಸ್ತಾರೆ ಭಾಷಣಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ಅವರ ಮೇಲೆ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಪೊಲೀಸ್ ಇಲಾಖೆಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿದರೂ ಕೂಡ ಆ ಘಟನೆ ನಡೆದಿರ್ತಕ್ಕಂಥದ್ದು ಬೇರೆ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಪೊಲೀಸ್ನವರು ಯಾಕೆ ಆತನ ಮೇಲೆ ಸಮಿತಿಯ ಮುಖಂಡರಾದ ಶಿವರಾಜ್ ಮರಳಿಗ ಮದ್ದೂರು ಶ್ರೀನಿವಾಸ್ ಶಂಕರ್ ನಿಡಗಟ್ಟ ಸವಿತಾ ಶಿವಪುರ ಪ್ರಕಾಶ್ ನಿಡಗಟ್ಟ ತಿಮ್ಮೇಶ್ ದೇವರಾಜ್ ಸುರೇಶ್ ಪುಟ್ಲಿಂಗಯ್ಯ ಆನಂದ್ ಹನುಮಂತಯ್ಯ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಮಂಡ್ಯದಲ್ಲಿ ನಡೆಸುತ್ತಿರುವ ಕಾವೇರಿ ಹೋರಾಟ ಮುಂದುವರೆದಿದ್ದು ಚಳುವಳಿಯು 137ನೇ ದಿನಕ್ಕೆ ಕಾಲಿಟ್ಟಿದೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ನಾಯಕಿ ಸುನಂದ ಜಯರಾಮ್ ಜನವರಿ 31ರವರೆಗೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಕಾವೇರಿ ನದಿ ನೀರು ಪ್ರಾಧಿಕಾರ ಆದೇಶಿಸಿತ್ತು ಮತ್ತು ಫೆಬ್ರವರಿ ತಿಂಗಳಿನಲ್ಲಿಯೂ 998 ಕ್ಯೂಸೆಕ್ಸ್ ನೀರನ್ನು ಬಿಡುವಂತೆ ಪ್ರಾಧಿಕಾರ ಆದೇಶಿಸುವ ಬಗ್ಗೆ ಮಾಹಿತಿ ಲಭ್ಯವಿದೆ ಎಂದು ನುಡಿದರು ಕೃಷ್ಣರಾಜಸಾಗರ ಜಲಾಶಯದಲ್ಲಿ ನೀರಿಲ್ಲ ಬೆಳೆಗಳಿಗೂ ನೀರು ಸಿಗುತ್ತಿಲ್ಲ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ
ಈ ಸಂದರ್ಭದಲ್ಲಿ ಪ್ರಾಧಿಕಾರ ಮತ್ತೆ ನೀರು ಬಿಡುವಂತೆ ಆದೇಶಿಸಲು ಮುಂದಾಗಿರುವುದು ರೈತರ ಮೇಲೆ ಬರೆ ಎಳೆದಂತಾಗಿದೆ ಎಂದು ಕಿಡಿಕಾರಿದರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಬಗ್ಗೆ ಪಾದಯಾತ್ರೆ ನಡೆಸಿದರು. ಆದರೆ ಇದುವರೆಗೂ ಯೋಜನೆ ಜಾರಿಗೆ ತರುವಲ್ಲಿ ಮುಂದಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮತ್ತೆ ನೀರು ಬಿಡುವಂತೆ ಪ್ರಾಧಿಕಾರ ಆದೇಶ ನೀಡುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪವನ್ನು ಬದಲಾಯಿಸಲಾಗುವುದು ಎಂದರು. ಪ್ರತಿನಿತ್ಯ ಈ ಆದೇಶ ಜೀವಂತವಾಗಿ ಬರ್ತಾನೆ ಇದೆ. ಮೇ ತಿಂಗಳಿನವರೆಗೂ ತಮಿಳುನಾಡು ಸರ್ಕಾರ ತನಗೆ ತನ್ನ ಪಾಲಿಗೆ ಬರಬೇಕಾಗಿರುವ 177 TMC ಪೂರ್ಣ ಆಗುವವರೆಗೂ ಪ್ರಾಧಿಕಾರ ಈ ಆದೇಶವನ್ನ ಕೊಡ್ತಾನೆ ಇರುತ್ತೆ ಎನ್ನುವಂತ ಒಂದು ಆತಂಕ ನಮ್ಮ ಮುಂದೆ ಇವತ್ತು ಸವಾಲಾಗಿ ನಿಂತಿದೆ. ವಾಸ್ತವ ಅಣೆಕಟ್ಟೆಯಲ್ಲಿ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಒಣಗಿರುವ ಭೂಮಿ ನಮ್ಮ ಮುಂದೆ ಇದೆ. ಆದರೆ ಪ್ರಾಧಿಕಾರದ ಆದೇಶ ಈ ರೀತಿ ಬರ್ತಾನೆ ಇದೆ. ಹಾಗಾಗಿ ನಾನಿವತ್ತು ನೀರು ನಿರ್ವಹಣಾ ಸಮಿತಿ ಹಾಗೂ ಏನು ಕಾವೇರಿ ನದಿ ನೀರಿನ ಪ್ರಾಧಿಕಾರ ಇದೆ, ಇದೆರಡು ಸತ್ತೋಗಿದೆ ಅಂತ ಹೇಳ್ತೀನಿ ನಾನು. ಜೀವಂತ ಶವ ಆಗಿವೆ ಅವು. ಕಾರಣ ಏನಂದ್ರೆ ಪ್ರತಿಭಟನೆಯಲ್ಲಿ ನಾರಾಯಣ, ಇಂಡುವಾಳು ಚಂದ್ರಶೇಖರ್, ಕೆ ಬೋರಯ್ಯ ಸೇರಿದಂತೆ ಇತರರು ಇದ್ದರು. ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಫೆಬ್ರವರಿಯಲ್ಲಿ ನಡೆಯಲಿರುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥಕ್ಕೆ ಮಂಡ್ಯದಲ್ಲಿ ಸ್ವಾಗತ ಕೋರಲಾಯಿತು. ಮಂಡ್ಯ ನಗರಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾಡಳಿತದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಸ್ವಾಗತ ಕೋರಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಪುಷ್ಪಾರ್ಚನೆ ಮಾಡಿ ಸ್ವಾಗತ ಕೋರಿದರು. ನಂತರ ಮಾತನಾಡಿದ ಅವರು, ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಪರಂಪರೆ ಇದ್ದು ಲಕ್ಷಾಂತರ ಭಕ್ತರು ಭಾಗಿಯಾಗಿ ದೇವರು ಮತ್ತು ಗುರುಗಳ ಆಶೀರ್ವಾದ ಪಡೆಯುತ್ತಾ ಬಂದಿದ್ದಾರೆ ಅಂತ ಹೇಳಿದರು. ಆದಿಚುಂಚನಗಿರಿ ಮಠ ಹಾಗೂ ಸುತ್ತೂರು ಮಠ ಜನಪರ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದು ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷ ಕೊಡುಗೆ ನೀಡಿವೆ ಅಂತ ಹೇಳಿದರು. ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಮತ್ತು ಗುರುಗಳ ಕೃಪಾಶೀರ್ವಾದಕ್ಕೆ ಪ್ರತಿ ವರ್ಷ ಪಾತ್ರರಾಗ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ನನಗೆ ಕಳೆದ ವರ್ಷದಂತೆ ಈ ಒಂದು ನಮ್ಮ ಜಾತ್ರೆಯ ರಥವನ್ನು ಇಲ್ಲಿ ಮಂಡ್ಯ ಜಿಲ್ಲೆಗೆ ಬರಮಾಡಿಕೊಂಡು ಒಂದು ಚಾಲನೆ ಕೊಡೋ ಅದೃಷ್ಟ ಸಿಕ್ಕಿದ್ದು ನಿಜವಾಗಲೂ ನನ್ನ ಅದೃಷ್ಟನೇ ಅಂತ ನಾನು ಭಾವಿಸ್ತೀನಿ. ಭಾಳಷ್ಟು ಜನಪರ ಕೆಲಸಗಳನ್ನು ಮಾಡ್ತಾ ಇರುವಂಥ ಸಾಕಷ್ಟು ಮಠಗಳಲ್ಲಿ ವಿಶೇಷವಾದ ಸ್ಥಾನ ಪಡ್ಕೊಳ್ಳೋದಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠ ಹಾಗೂ ಮೈಸೂರಿನ ಸುತ್ತೂರು ಮಠ. ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಮತ್ತು ಬೇರೆ ಬೇರೆ ಏನು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ, ಸುತ್ತೂರು ಮಠಕ್ಕೆ ತನ್ನದೇ ಆದ ಮಹತ್ವ ಹೊಂದಿದ್ದು ಶ್ರೀಗಳ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಅಂತ ಹೇಳಿದರು. ಇದೇ ವೇಳೆ ಸುತ್ತೂರು ಕ್ಷೇತ್ರದಲ್ಲಿ ಫೆಬ್ರವರಿ 6 ರಿಂದ 11 ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮಠದ ವತಿಯಿಂದ ಮನವಿ ಮಾಡಲಾಯಿತು. ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ವಿಜಯೋತ್ಸವ ಆಚರಿಸಲಾಯಿತು. ಜಿಲ್ಲಾಡಳಿತ ವತಿಯಿಂದ ಸ್ವಾಗತವನ್ನು ಕೋರಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ತಮ್ಮೆಲ್ಲರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಜಾತ್ರದ ಮಹತ್ವ ಏನಿದೆ ಮಠದ ಮತ್ತು ಮಠದ ಪೀಠಾಧಿಕಾರಿಗಳ ಅವರ ಸನ್ನಿವೇಶದಲ್ಲಿ ಮತ್ತು ಅವರ ಮಾರ್ಗವಾಗಿ ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ಥರದ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಂರಕ್ಷಣೆ ನಡೆದಿದೆ. ಇದಕ್ಕೆ ದನಗೂರು ಮಠದ ಮುಮ್ಮಡಿ ಸಡಕ್ಸರಿ ದೇಶಕೀರ್ತಿ ಸ್ವಾಮೀಜಿ, ಜಿಲ್ಲಾ BJP ಅಧ್ಯಕ್ಷ ಇಂದ್ರೇಶ್, ಅಶೋಕ್, ಜಯರಾಮ್, ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಮಂಜುನಾಥ್, ಗುರುಪ್ರಸಾದ್, ಎಂ ಶಿವಕುಮಾರ್, ವೀರಸೇವ ಮಹಾಸಭಾದ ಜೀವನ್, ಸಂದೇಶ್, ಮಹಂತಪ್ಪ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅಯೋಧ್ಯೆಯಲ್ಲಿ ಜನವರಿ 22 ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಯಾವುದೇ ವಿಘ್ನ ಎದುರಾಗದಿರಲಿ ಎಂದು ಮದ್ದೂರಿನಲ್ಲಿ ಹನುಮಂತನಿಗೆ ಭಕ್ತಾದಿಗಳು ಮಧು ಅಭಿಷೇಕ ನೆರವೇರಿಸಿದರು. ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಯಾವುದೇ ವಿಘ್ನ ಎದುರಾಗದಿರಲಿ ಎಂದು ಹನುಮಂತನಿಗೆ ಮಧು ಅಭಿಷೇಕ ನಡೆದಿದೆ. ಮಂಡ್ಯದ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿಗೆ ಈ ವಿಶೇಷ ಮಧು ಅಭಿಷೇಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ. 1800 ಲೀಟರ್ ಜೇನುತುಪ್ಪದಿಂದ ಮಧು ಅಭಿಷೇಕವನ್ನು ವಿಶಿಷ್ಟ ಮತ್ತು ಅರ್ಥಪೂರ್ಣವಾಗಿ ನೆರವೇರಿಸಲಾಗಿದೆ. ಅಯೋಧ್ಯೆಯ ರಾಮಮಂದಿರದ ಉದ್ಘಾಟನೆ ಸುಭಿಕ್ಷವಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಲಾಗಿದೆ. ಮದ್ದೂರಿನ ಜನರಿಂದ ಸಾಮೂಹಿಕ ಪ್ರಾರ್ಥನೆ ಕೂಡ ಜರುಗಿದೆ. ಅಯೋಧ್ಯೆಯಿಂದ ಉಡುಪಿಯ ಪೇಜಾವರ ಶ್ರೀಗಳು ಶುಭ ಸಂದೇಶದ ಬಳಿಕ ಮಧು ಅಭಿಷೇಕ ನಡೆದಿದೆ. ದೇವಾಲಯದ ಪ್ರಧಾನ ಅರ್ಚಕರಾದ
ಪ್ರದೀಪ್ ಆಚಾರ್ಯ ಅವರು ಮಧು ಅಭಿಷೇಕವನ್ನು ಅರ್ಥಪೂರ್ಣವಾಗಿ ನೆರವೇರಿಸಿದ್ದಾರೆ. ವಿಶೇಷ ಅಯೋಧ್ಯೆಯಲ್ಲಿ 22ನೇ ತಾರೀಕು ಏನು ರಾಮನ ಪ್ರತಿಷ್ಠೆ ಆಗಲಿದೆ ಅದು ನಿರ್ವಿಘ್ನವಾಗಿ ಆಗಲಿ ಅನ್ನೋ ಉದ್ದೇಶದಿಂದ ಇದಕ್ಕೆ ಇನ್ನೊಂದು ಏನು ಅಂದರೆ ಅನುಗ್ರಹ ಸಂದೇಶ ತೇಜಾವರ್ಷ ವಂಶ ಪ್ರಸನ್ನ ಚಕ್ರ ಮೊನ್ನೆ ಪೂಜೆ ಮಾಡಿಸಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿರ್ವಿಘ್ನವಾಗಿ ಆಗೋಕ್ಕೆ ಅಂಜನೆಯನ್ನು ಇದೆ ಬೇಕು ಮತ್ತು ಈ ನಿಂತಿರುವಂಥ ಅಭಿಷೇಕರು ಸಹ ನಿರ್ವಿಘ್ನವಾಗಿ ಆಗಲಿ ಎಲ್ಲ ಉದ್ದೇಶ ಮಾಡ್ತಾ ಮಾಡಲಿ ಬೆಳಗಿನ ಪೂಜೆಗಳು ಬೆಳಗ್ಗೆ ದೇವ್ರ ಪೂಜೆ ಆಗಿದೆ ದೇವ್ರ ಪೂಜೆ ನಂತರ 1000 kg ಜಿಂಗಲ ಅಭಿಷೇಕ ಪ್ರಾರಂಭ ಈ ಒಂದು 400 kg ಅಭಿಷೇಕ ಆಗಿದೆ ಇನ್ನೂ ನಿರಂತರವಾಗಿ ಬರ್ತಾ ಇದೆ ಸಿಬ್ಬಂದಿ ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಕ್ಷಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಇಂದ್ರೇಶ್ ಪದಗ್ರಹಣ ಸಮಾರಂಭ ಮಂಡ್ಯ ಜಿಲ್ಲಾ ಬಿಜೆಪಿ ಕಚೇರಿಯ ವಿಕಾಸ ಭವನದಲ್ಲಿ ನಡೆಯಿತು. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಇಂದ್ರೇಶ್ ಅವರಿಗೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಅವರು ಬಿಜೆಪಿ ಪಕ್ಷದ ಬಾವುಟವನ್ನು ನೀಡಿ ಅಧಿಕಾರ ಹಸ್ತಾಂತರ ಮಾಡಿದರು. ನಂತರ ನೂತನ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ದೇಶ ಮೊದಲು ವ್ಯಕ್ತಿ ನಂತರ ಎಂಬುದು ಪಕ್ಷದ ಸಿದ್ಧಾಂತವಾಗಿದೆ. ಈ ಸಿದ್ಧಾಂತಕ್ಕೆ ಬದ್ಧವಾಗಿ ಪಕ್ಷವನ್ನು ಜಿಲ್ಲೆಯಲ್ಲಿ ಬಲಪಡಿಸಿ ಪಕ್ಷದ ಗೌರವವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಈ ಸ್ಥಾನ ನನಗೇನಾದರೂ ಸಿಕ್ಕಿದೆ, ನನ್ನನ್ನು ಗುರುತಿಸಿದರೆ ಅಂದರೆ ಅದಕ್ಕೆ ಕಾರಣ ನಿಕಟಪೂರ್ವ ಅಧ್ಯಕ್ಷರಾದ ಸಿಪಿ ಉಮೇಶ್ವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಕೆಲಸ ಯಾವುದಾದ್ರು ಒಂದು ಕೆಲಸ ಕೊಟ್ಟಾಗ ಹೇಗೆ ಕಂಪ್ನಿಗಳಲ್ಲಿ ಪ್ರಮೋಷನ್ನು ಕೊಡ್ತಾ ಕೊಡ್ತಾ ಹೋಗ್ತಾರೋ ಅದೇ ರೀತಿ ಉಮೇಶ್ ಅಣ್ಣವ್ರಿಗೆ ಬಂದ ತಕ್ಷಣ ರಾಜ್ಯ ನಾಯಕರು ಗುರುತಿಸ್ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು. ಅದಾದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಇಡೀ ಡಿ ಸಿ ಸಿ ಬ್ಯಾಂಕಲ್ಲಿ ಆ ಕಾರನ್ನು ಉಪಯೋಗಿಸ್ಕೊಳ್ದಂತೆ ಭ್ರಷ್ಟಾಚಾರಕ್ಕೆ ಒಂದು ಇತಿಶ್ರೀ ಆಡಿ ಒಂದು ಮಾದರಿ ಆಡಳಿತ ಮಾಡಿದ ರೀತಿಯನ್ನು ನೋಡಿ ನಮ್ಮ ನಾಯಕರು ಸಹಕಾರ ಭಾರತಿ ಅಧ್ಯಕ್ಷರು ಮಾಡಿದ್ರು. ಸಹಕಾರ ಭಾರತಿಯಲ್ಲಿ ಇಡೀ ಸ್ವಾತಂತ್ರ್ಯ ಬಂದಾಗಿಂದ ಪಕ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಮಾಡಿಸಿದ ಹೆಗ್ಗಳಿಕೆ ಯಾರಿಗಾರು ಇದ್ರೆ ಸಿ ಪಿ ಉಮೇಶ್ ಅಣ್ಣವ್ರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಅದಾದ ತಕ್ಷಣ ಪುನಃ ಅವರ ಗುರುತಿಸಿ ನಮ್ಮ ಮಂಡ್ಯ ಜಿಲ್ಲಾ ಬಿಜೆಪಿಯ ಜವಾಬ್ದಾರಿ ಕೊಟ್ಟಿದ್ದಾರೆ. ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಅವರು ಅಧಿಕಾರ ಹಸ್ತಾಂತರ ಮಾಡಿ ಮಾತನಾಡಿ, ಪಕ್ಷ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದೇನೆ. ದೇಶದಲ್ಲಿ ಬಿಜೆಪಿ ಪಕ್ಷ ಒಂದೇ ಉಳಿದು ಮಂಡ್ಯ ಜಿಲ್ಲೆಯಲ್ಲೂ ಸಹ ಉತ್ತುಂಗಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದೊಂದು ಒಬ್ಬೊಬ್ಬರು ಮಾಡ್ತಾರೆ ನಮ್ಮಲ್ಲಂಗೆ, ಯಡಿಯೂರಪ್ಪಜಿ ಅವರ ಪ್ರೀತಿ ಮಾಡುವಂಥವ್ರು, ಅನಂತಕುಮಾರ್ ಅವ್ರ ಪ್ರೀತಿ ಮಾಡುವಂಥವ್ರು, ಅಶೋಕ್ ಅವ್ರ ಪ್ರೀತಿ ಮಾಡೋ, ಸಿಟಿರೇವ್ ಅವ್ರ ಪ್ರೀತಿ ಮಾಡ್ತಕ್ಕಂಥವ್ರು, ಅನೇಕ ಫಾಲೋವರ್ಸ್ಗಳು ಜಿಲ್ಲೆಯಲ್ಲಿ ಇದ್ದರು, ರಾಜಿ ಮಾಡ್ತಾರಿದ್ರು. ಬಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸಂತೋಷಿಯವರ ಮಾರ್ಗ, ಪಾರ್ಟಿ ಕಟ್ಟುವಂಥ ಮಾರ್ಗ. ಈ ಆಯ್ಕೆಯಲ್ಲಿ ಪಾರ್ಟಿ ಕಟ್ಟಬೇಕು, ಕಾರ್ಯಕರ್ತರು ಬರೀ ದುಡಿಬೇಕು, ಪಕ್ಷ ಗುರುತಿಸುವಂಥ ಕೆಲಸ ಮಾಡುತ್ತೆ ಅಂತೇಳಿ ನಮ್ಮೆಲ್ಲ ನಾಯಕರುಗಳು ಹೇಳ್ತಾ ಬಂದಿದ್ದರು. ಅದೇ ರೀತಿ ಪಾರ್ಟಿ ಕಟ್ಟಿದ್ದೀವಿ, ಎಲ್ಲ ಕಾರ್ಯಕರ್ತರಿಗೂ ಒಳ್ಳೆಯದಾಗುತ್ತೆ. ಮುಂದೆ ಭವಿಷ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೇ ದೇಶದಲ್ಲಿ ಉಳಿಯೋದು, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅದೇ ಉಳಿದು. 1962ರಿಂದ ನಾನು ಕೇಳ್ಕೊಬರ್ತಾ ಇದ್ದೀನಿ ಹಿರಿಯರನ್ನ. ಅಂದಿನ ಕಾಲಘಟ್ಟದಲ್ಲಿ ಎಸ್ ಎಂ ಕೃಷ್ಣ ಅವರು, ಕೆ ವಿ ಶಂಕರೇಗೌಡರು, ಜಿ ಮಾದೇಗೌಡರು ಅಂತ ನಾಯಕರುಗಳಿದ್ದರು. ಹಾಗೆಯೇ ಆಮೇಲೆ ರೈತ ಚಳವಳಿ ಪ್ರಾರಂಭ ಆಯಿತು, ಜನತಾದಳದ ಅಧಿಕಾರಗಳು ಬಂದವು. ಭಾರತೀಯ ಜನತಾ ಪಾರ್ಟಿ 81ರಿಂದ ಒಂದು ಜಿಲ್ಲಾ ಪಂಚಾಯತ್ ಸೀಟ್ ಗೆಲ್ಸೋಕ್ಕಾಗಲಿಲ್ಲ ನಾವು, ಅದು ದುರಂತ. ನಮ್ಮ ಕಾರ್ಯಕರ್ತರು ಮುಂದಾರಿ ಯತ್ನ ಮಾಡಿ ರಾಜ್ಯ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಈ ಮಂಡ್ಯ ಜಿಲ್ಲೆಗೆ ಬೆವರು ಹರಿಸಿದ್ದಾರೆ. ಬಟ್ ನಮ್ಮ ಕಾರ್ಯಕರ್ತರು ಅವ್ರಿಗೆ ಆದಂಥ ಒಂದು ಕೊಡುಗೆ ಕೊಟ್ಟಿಲ್ಲ ನಾವು, ಅದು ನೋವಿದೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಅಶ್ವಿನ್ ಗೌಡ, ಸಿದ್ದರಾಮಯ್ಯ, ಅಶೋಕ್ ಜಯರಾಮ್, ಇ ಸಿ ನಿಂಗರಾಜೇಗೌಡ, ಎಸ್ ಪಿ ಸ್ವಾಮಿ, ಬೂಕಹಳ್ಳಿ ಮಂಜು,
ವಿದ್ಯಾನಾಗೇಂದ್ರ, ನಂಜುಂಡೇಗೌಡ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ನಾಮಫಲಕಗಳನ್ನು ಕನ್ನಡ ಭಾಷೆಯಲ್ಲಿಯೇ ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕದಂಬ ಸೈನ್ಯದ ರಾಜ್ಯ ಸಂಚಾಲಕ ಎಸ್ ಶಿವಕುಮಾರ್ ಆಗ್ರಹಪಡಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕದಂಬ ಸೈನ್ಯದ ರಾಜ್ಯ ಸಂಚಾಲಕರಾದ ಶಿವಕುಮಾರ್ ಅವರು, ರಾಜ್ಯ ಸರ್ಕಾರ ಶೇಕಡ 60% ಭಾಗ ಕನ್ನಡದಲ್ಲಿಯೇ ನಾಮಫಲಕ ಅಳವಡಿಸುವಂತೆ ಆದೇಶಿಸಿರುವುದು ಸ್ವಾಗತಾರ್ಹ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 20,000 ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದು, ಅದೇ ರೀತಿ ಮಂಡ್ಯದಲ್ಲಿಯೂ ಕೂಡ ಕನ್ನಡ ನಾಮಫಲಕಗಳನ್ನು ಕಡ್ಡಾಯಗೊಳಿಸಬೇಕು ಅಂತ ಆಗ್ರಹಿಸಿದರು. ಕನ್ನಡ ನಾಮಫಲಕಗಳನ್ನ ಶೇಕಡ 60% ಭಾಗ ಎಲ್ಲ ನಾಮಫಲಕದಲ್ಲಿ ಹಾಕಬೇಕಂತ ಹೇಳಿರುವಂಥ ರಾಜ್ಯ ಸರ್ಕಾರದ ನಿಲುವನ್ನು ಸ್ವಾಗತ ಮಾಡ್ತೀವಿ. ಅದೇ ರೀತಿ ಬೆಂಗಳೂರು ಮಹಾನಗರ ಪಾಲಿಕೆ ಶೇಕಡ 60% ಭಾಗ ನಾಮಫಲಕದಲ್ಲಿ ಕನ್ನಡವನ್ನು ಹೆಚ್ಚು ಮೊದಲಿಗೆ ಬರೀಬೇಕು ಅಂತೇಳಿ ಎಲ್ಲ ಕಡೆ ಜಾರಿಯಾಗಿರೋದ್ರಿಂದ ಸುಮಾರು 20,000 ಅಂಗಡಿ ಮುಂಗಟ್ಟುಗಳಿಗೆ ಜಾರಿಗೆ ನೋಟಿಸನ್ನು ಜಾರಿ ಮಾಡಿದೆ. ನೀವೇನಾರು ನಾವು ಕೊಟ್ಟಿರೋ ಗಡುಗಳೊಳಗಡೆ ನೀವು ಅದನ್ನು ಸರಿಪಡಿಸ್ಕೊಳ್ಳಲ್ಲ ಅಂದರೆ ನಿಮಗೆ ಕೊಟ್ಟಿರುವಂಥ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅದೇ ರೀತಿ ನಮ್ಮ ಮಂಡ್ಯದಲ್ಲೂ ಆಗಬೇಕು, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳದ್ದು 31 ಜಿಲ್ಲೆಗಳದ್ದು ಆಗಬೇಕು ಅಂತೇಳಿ ಕದಂಬ ಸೈನ್ಯ ಇವತ್ತು ಆಗ್ರಹಪಡಿಸಿದೆ ಬಂಧುಗಳೇ. ಅದೇ ರೀತಿ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕದಂಬ ಸೈನ್ಯದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೇಕ ರಮೇಶಣ್ಣ ಅವರು ಈ ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್ ಮಾತನಾಡಿ, ರಾಜ್ಯದ 31 ಜಿಲ್ಲೆಗಳ ಪೈಕಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ. ಆದರೆ ಕನ್ನಡ ನಾಮಫಲಕಗಳಿಗೆ ಆದ್ಯತೆ ನೀಡುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ನಮ್ಮ ಕನ್ನಡಿಗರಲ್ಲಿಯೇ ಕನ್ನಡದಲ್ಲಿ ನಾಮಫಲಕ ಹಾಕುವ ಬಗ್ಗೆ ಕೀಳಿರಿಮೆ ಇದೆ. ಮಂಡ್ಯದಲ್ಲಿ ಕೇವಲ 10 ಅಂಗಡಿಗಳಲ್ಲಿ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿಯೇ ನಾಮಫಲಕ ಹಾಕಲಾಗಿದೆ ಎಂದರು. ಮಂಡ್ಯ ಜಿಲ್ಲೆಯ ಬೇರೆ ತಾಲೂಕುಗಳಲ್ಲಿ ಕನ್ನಡ ಭಾಷೆಯ ನಾಮಫಲಕಗಳನ್ನು ಬಳಸುತ್ತಿಲ್ಲ. ಮಂಡ್ಯ ನಗರದ ವಾಣಿವಿಲಾಸ ರಸ್ತೆ, ವಿನೋಬ ರಸ್ತೆ ಸಂಪೂರ್ಣವಾಗಿ ಇಂಗ್ಲಿಷ್ಮಯವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರಗಳು ನೀಡಿರುವ ಫೆಬ್ರವರಿ 28 ಕನ್ನಡ ಭಾಷೆಯಲ್ಲಿಯೇ ನಾಮಫಲಕಗಳನ್ನು ಹಾಕಬೇಕು. ಇಲ್ಲದಿದ್ದಲ್ಲಿ ಅಂಥವರ ಪರವಾನಿಗೆಯನ್ನು ರದ್ದುಪಡಿಸಬೇಕು. ಒಂದು ವೇಳೆ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಎಲ್ಲ ಸಂಘಟನೆಗಳ ಜೊತೆಗೂಡಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಇವತ್ತು ಎಲ್ಲ ನಾಮಫಲಕಗಳು ಬಹುತೇಕವಾಗಿ ಮಂಡ್ಯದಲ್ಲಿ ಶೇಕಡ ಕನ್ನಡಕ್ಕೆ 10-15 ಭಾಗ ಕೆಲವರು ಆದ್ಯತೆ ಕೊಟ್ಟಿದ್ದಾರೆ, ಬಾಕಿದೆಲ್ಲ ಆಂಗ್ಲಮಯವಾಗಿದೆ. ಅದಕ್ಕೆ ನಾವು ಏನು ಸರ್ಕಾರ ಫೆಬ್ರವರಿ 28 ಒಳಗೆ ಹಾಕಬೇಕು ಅಂತ ಹೇಳ್ತಾರೆ, ನಾವು ಕೂಡ ಇಲ್ಲಿ ಆಗ್ರಹಪಡಿಸ್ತಾ ಇದ್ವಿ, ಒತ್ತಾಯ ಮಾಡ್ತಾ ಇದ್ವಿ. ಬಾಕಿ ಕೆಲವರು 50% ಶೇಕಡ ಕನ್ನಡ ಎಷ್ಟು ಇದೆಯೋ ಆಂಗ್ಲ ಭಾಷೆನೂ ಅಷ್ಟೇ ಸಮವನ್ನಾಗಿ ತೊಗೊಂಡೋಗಿದ್ದಾರೆ, ಸರಿ ಸಮವನ್ನಾಗಿ ತೊಗೋಗಿದ್ದಾರೆ. ಫಸ್ಟು ಕನ್ನಡ ಇರಬೇಕು ಪ್ರಥಮ, ಅನಂತರ ಆಂಗ್ಲ ಭಾಷೆ ಇರಬೇಕು. ಅದಿಲ್ಲ ಇಲ್ಲಿ, ಇಲ್ಲಿ ಬಹುತೇಕ ಕನ್ನಡಿಗರೇ ಅಂಗಡಿ ವ್ಯಾಪಾರಸ್ಥರಿದ್ದಾರೆ, ಒಂದು 50 ಭಾಗದಷ್ಟು. ಅವರೇ ಕೂಡ ನಮ್ಮ ಕನ್ನಡಿಗರೇ ಕೂಡ ಇದನ್ನು ಕನ್ನಡವನ್ನು ನಾಮಫಲಕ ಹಾಕೋದ್ರಲ್ಲಿ ಕೀಳರಿಮೆ ಇದೆ. ವ್ಯಾಪಾರಸ್ಥರು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಜಾಸ್ತಿ ಇದ್ದರೆ ವ್ಯಾಪಾರ ಆಗುತ್ತೆ, ಈ ಮಾನಸಿಕ ಸಿದ್ಧತೆಯಲ್ಲಿ ನಾವಿದ್ದೀವಿ, ಅದಕ್ಕೆ ಇಂಗ್ಲೀಷ್ನಲ್ಲಿ ನಾಮಫಲಕ ಹಾಕಿದ್ರೆ ವ್ಯಾಪಾರ ಆಗತ್ತೆ ಅನ್ನುವಂಥ ಈ ಹುಚ್ಚು ಅಭಿಪ್ರಾಯ ಅವರಲ್ಲಿದೆ. ಇವತ್ತು ಮಂಡ್ಯ ನಗರದಲ್ಲಿ ಎಲ್ಲಿ ನೋಡಿ ಒಂದು 10 ಅಂಗಡಿ ಮಾತ್ರ ಮಂಡ್ಯದಲ್ಲಿ ಅಚ್ಚ ಕನ್ನಡವನ್ನು ಬಳಸಿರುವಂಥ ಅತ್ಯೇತ್ತು ಮಂಡ್ಯ ನಗರ. ಗೋಷ್ಠಿಯಲ್ಲಿ ಉಮರಳ್ಳಿ ನಾಗೇಶ್, ರಾಮು, ಕೃಷ್ಣ, ಬೆಂಜಮಿನ್ ಥಾಮಸ್, ಜೋಸೆಫ್, ರಾಮು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಕೆಇಬಿ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಸೀತಾರಾಮ ಮಂದಿರದಲ್ಲಿ ಜನವರಿ 22 ರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮೋತ್ಸವ ಸಮಿತಿಯ ಸಂಚಾಲಕ ಎಂಬಿ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪ್ರಯುಕ್ತ ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅಂದು ಬೆಳಿಗ್ಗೆ 8:00-11:00 ಹೋಮ ಪೂಜೆ ನಡೆಯಲಿದ್ದು, ಬೆಳಿಗ್ಗೆ 9:30 ಬೈಕ್ ಜಾಥಾ ಕಾರ್ಯಕ್ರಮ ನಡೆಯಲಿದ್ದು, ಜಾಥಾ ಜಯಚಾಮರಾಜೇಂದ್ರ ವೃತ್ತದಿಂದ ಹೊರಟು ಮಹಾವೀರ ವೃತ್ತ, ಹೊಸಳ್ಳಿ ವೃತ್ತ, ಕರ್ನಾಟಕ ಬಾರ್ ವೃತ್ತ, ವಾಟರ್ ಟ್ಯಾಂಕ್ ಸರ್ಕಲ್ ಹಾಗೂ ವಿನೋಬಾ ರಸ್ತೆ ಮೂಲಕ ಶ್ರೀರಾಮ ಮಂದಿರ ತಲುಪಲಿದೆ ಎಂದರು. ಅಂದು 1,500 ಭಕ್ತಾದಿಗಳಿಗೆ ಪ್ರಸಾದ ವಿನಯೋಗ ಹಾಗೂ 3,000 ಲಡ್ಡುಗಳನ್ನು ವಿತರಿಸಲಿದ್ದು, ಸಂಜೆ 5:00 ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ರಾಮಾಯಣದ ಬಗ್ಗೆ ಪ್ರವಚನ ನೀಡಲಿದ್ದು, ನಂತರ ಗಾಯನ ಕಾರ್ಯಕ್ರಮ ಮತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು. ನಮ್ಮ PS ಕಾಲೇಜ್ ಪಕ್ಕ ಇರತಕ್ಕಂಥ KEB ಒಳಗಡೆ ಇರತಕ್ಕಂಥ ರಾಮ ಮಂದಿರದಲ್ಲಿ
ನಾವು ಒಂದು ಹೋಮ ಇಟ್ಕೊಂಡಿದ್ದೀವಿ, 8 ರಿಂದ 11 ಗಂಟೆವರೆಗೆ ಹೋಮ, ಹಾಗೆಯೇ 9:30 ನಮ್ಮ ರ್ಯಾಲಿ, ಇದು ಸ್ಕೂಟರ್ ರ್ಯಾಲಿ ಮಾಡ್ತಾಯಿದ್ದೀವಿ. ದೇವಸ್ಥಾನದಿಂದ ಹಿಡಿದು ಸಂಜೆಯ ವೃತ್ತ, ಮಹಾವೀರ ಸರ್ಕಲ್, ಹಾಗೆಯೇ ವಸಳ್ಳಿ ರಸ್ತೆ ಹಾಗೂ ಕರ್ನಾಟಕ ಬಾರ್ ಸರ್ಕಲ್, ಅಲ್ಲಿಂದ ಬಂದರೆ ಡಬಲ್ ವಾಟರ್ ಟ್ಯಾಂಕ್ ರೋಡು, ಮತ್ತು ವಿನೋಬಾ ರಸ್ತೆಯಲ್ಲಿ ಹೋಗಿ ಶ್ರೀರಾಮ ಮಂದಿರದ ದೇವಸ್ಥಾನ ತಲುಪಿ ಮಹಾಮಂಗಳಾರತಿ ಮಾಡಿಸಿ ನಂತರದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ, ರಾಜಶೇಖರ್, ರೋಹಿತ್, ಸಚಿನ್ ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಹಾಡ್ಲಿ ಸರ್ಕಲ್ ಬಳಿ ಗೌಡಗೆರೆ ಗ್ರಾಮದ ಕಿರಣ್ ಮೇಲೆ ನಡೆದ ಹಲ್ಲೆ ಪ್ರಕರಣ ಖಂಡಿಸಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಸಲು ಅವಕಾಶ ನೀಡದ ಅಧಿಕಾರಿಗಳ ವರ್ತನೆ ಖಂಡಿಸಿ ದಲಿತ ಸಂಘಟನೆಗಳು ಹಾಗೂ ಅಹಿಂದ ಹೋರಾಟಗಳ ಒಕ್ಕೂಟ ಸಮಿತಿ ಕಾರ್ಯಕರ್ತರು ಅಂಬೇಡ್ಕರ್ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಭವನದಲ್ಲಿ ಸಭೆ ನಡೆಸಲು ಒಪ್ಪಿಗೆ ನೀಡಿದ್ದ ಸಮಾಜ ಕಲ್ಯಾಣ ಅಧಿಕಾರಿಗಳು ಇಂದು ಭವನಕ್ಕೆ ಬೀಗ ಹಾಕಿಕೊಂಡು ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಹೊರಗೆ ನಿಲ್ಲುವಂತೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಒಕ್ಕೂಟದ ಮುಖಂಡರಾದ ಭಾಸ್ಕರ್, ಹರಿರಾಮ್, ಮೋಹನ್ ದಾಸರೆ ಮುಂತಾದವರು ಕೂಡಲೇ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು, ಕಿರಣ್ ಮೇಲೆ ಹಲ್ಲೆ ನಡೆಸಿ ಅರೆಬೆತ್ತಲೆಗೊಳಿಸಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ತಹಶೀಲ್ದಾರ್ ಅವರ ಆಹ್ವಾನದ ಮೇರೆಗೆ ತಾಲೂಕು ಕಚೇರಿಗೆ ಮೆರವಣಿಗೆಯಲ್ಲಿ ತೆರಳಿದ್ದ ಪ್ರತಿಭಟನಾಕಾರರನ್ನು ಕಚೇರಿ ಒಳಗೆ ಬಿಡದೆ ಗೇಟಿನ ಬಳಿ ತಡೆದ ಪೊಲೀಸರ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಾಗ ಪೊಲೀಸರು ಪ್ರತಿಭಟನೆಕಾರರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು. ಪೊಲೀಸರ ಈ ವರ್ತನೆ ವಿರುದ್ಧ ಅಸಮಾಧಾನಗೊಂಡ ಸಂಘಟನೆಗಳ ಮುಖಂಡರು ರಸ್ತೆ ಮಧ್ಯೆ ಧರಣಿ ಕುಳಿತರು. ಪ್ರತಿಭಟನಾಕಾರರನ್ನು ಪೊಲೀಸ್ ಅಧಿಕಾರಿಗಳು ಸಮಾಧಾನ ಪಡಿಸಿದರು. ನಂತರ ತಹಶೀಲ್ದಾರ್ ಲೋಕೇಶ್ ಅವರ ಜೊತೆ ಹಲ್ಲೆ ನಡೆಸಿದ ಗುಂಪು ಆತನನ್ನು ಅರೆಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿರುವ ಅಮಾನವೀಯ ಘಟನೆ ನಡೆದಿದ್ದರೂ ಪೊಲೀಸರು ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ವಹಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಏನಾಗಿದೆ ಸತ್ಯ ನಮಗೆ ಬೇಕಾಗಿದೆ, ಅದಕ್ಕೆ ಸಭೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ಇದು ಮೊದಲನೇ ಅಂತದ್ದು. ಆ ನಂತರ ಏನ್ ಮಾಡ್ಬೇಕು ತೀರ್ಮಾನ ಮಾಡ್ತಿದ್ವಿ, ಪ್ರೆಸ್ ಮೀಟ್ ಕರಿತಾ ಇದ್ವಿ, ಪ್ರಶ್ನೆ ಕೇಳ್ತಾ ಇದ್ವಿ, ಅಥವಾ ಅಧಿಕಾರಿಗಳ ಜೊತೆನಲ್ಲಿ ಸಮಾಲೋಚನೆ ಮಾಡ್ತಾ ಇದ್ವಿ. ಯಾವುದಕ್ಕೂ ಹಾಕ ಅವಕಾಶ ಇಲ್ದಂಗೆ ಇಲ್ಲಿ ಬಂದಿತ್ತು ಬಿಟ್ರೆ ಇದು ಪರಿಣಾಮ ಏನಾಯ್ತು ನೋಡಿ. ಹಾಗಾಗಿ TSWನ ಸಸ್ಪೆಂಡ್ ಮಾಡೋವರೆಗೂ ಕೂಡ ಈ ಪ್ರಕರಣವನ್ನು ಮೊದಲಿಂದ ನಿಲ್ಲಿಸಲ್ಲ ನಾವು. ಎರಡನೇದು ಕಿರಣ್ ಮೇಲೆ ಏನು ಅಲ್ಲೇ ಆಗಿದೆ ಅದರ ಸಂಪೂರ್ಣ ಡೀಟೇಲ್ಸನ್ನು ನಮಗೆ ಹೇಳಬೇಕು. ಯಾರನ್ನು ಅರೆಸ್ಟ್ ಮಾಡಿದಾರೆ ಹೇಳಬೇಕು, ಯಾರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಹೇಳಬೇಕು. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಮಂಡ್ಯ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ಬದಲಾಯಿಸುತ್ತೇವೆ ಅಂದಿದ್ದರು. ಆಗ ಬಿಜೆಪಿ ಇವರ ವಿರುದ್ಧ ಕ್ರಮ ಕೈಗೊಂಡು ವಜಾ ಮಾಡಬೇಕಿತ್ತು, ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳದ ಕಾರಣ ಇದರ ಹಿಂದೆ ಬಿಜೆಪಿ ಮತ್ತು RSS ಕುಮ್ಮುಕ್ಕು ಇರುವ ಅನುಮಾನವಿದೆ ಎಂದರು. ಸಿದ್ದರಾಮಯ್ಯ ಅವರ ಬಗ್ಗೆ ಲಘು ಹೇಳಿಕೆ ನೀಡಿರುವುದನ್ನು ಕೆಲವು ಬಿಜೆಪಿ ಮುಖಂಡರು ಇದು ಅವರ ವೈಯಕ್ತಿಕ ಅಭಿಪ್ರಾಯ ಎನ್ನುತ್ತಿದ್ದಾರೆ, ಕೆಲವರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ಮತ್ತು RSS ಹುನ್ನಾರವಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ತಿಳಿಸಿದ ಅವರು, ಇದೇ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧ ಲಘು ಹೇಳಿಕೆ ನೀಡಿದರೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್, ಖಜಾಂಚಿ SN ನಾಗರಾಜು, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನಕಾರಿಯಾಗಿ ಏಕವಚನದಲ್ಲಿ ಅಂತಂದರೆ ಏನಿವತ್ತು ಈ ರಾಜ್ಯದ 6.5 ಕೋಟಿ 7 ಕೋಟಿ ಜನಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ನಿಂದನೆ ಮಾಡ್ತಕ್ಕಂಥ ಭಾಷೆಯಲ್ಲಿ ಏನು ಇವತ್ತು ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದರ ವಿರುದ್ಧ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘಟನೆಗಳು ಅದನ್ನು ಖಂಡಿಸ್ತೇವೆ ಹಾಗೂ ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಹಿಂದೆ ಅವರು ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾಗ ಒಂದು ಮಾತನ್ನ ಹೇಳಿದರು, ನಾವು ಸಂವಿಧಾನ ವಿರೋಧಿ, ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತೇಳಿ ಕೊಟ್ಟಿದ್ದರು. ಆವತ್ತೇ ಅವರನ್ನು ಭಾರತೀಯ ಜನತಾ ಪಕ್ಷದವರು ವಜಾ ಮಾಡಿ ರಾಜಕೀಯವಾಗಿ ಅವರನ್ನು ಮೂಲೆ ಗುಂಪು ಮಾಡಬೇಕಾಗಿತ್ತು. ಇದರಲ್ಲಿ ರಾಜಕೀಯವಾಗಿ ಇವರು
ಭಾರತೀಯ ಜನತಾ ಪಕ್ಷದವರು ಕೂಡ ಕುಮ್ಮಕ್ಕಿದೆ, ಆರ್ಎಸ್ಎಸ್ ನವರದು ಕೂಡ ಅವರಿಗೆ ಕುಮ್ಮಕ್ಕಿದೆ. ಹಾಗಾಗಿ ಈ ರೀತಿ ಏನು ಇವತ್ತು ಹಿಂದುಳಿದ ವರ್ಗಗಳ ನಾಯಕರು ಸಿದ್ದರಾಮಯ್ಯನವರು ಅಂದರೆ ಇವತ್ತು ಎಲ್ಲ ವರ್ಗಗಳ ಶೋತಿರೋ ನಾಯಕರು ಅವರನ್ನ ಈ ರೀತಿ ಮಾತನಾಡಿರ್ತಕ್ಕಂಥದ್ದು. ಆಂತರಿಕ ಲೆಕ್ಕ ಪರಿಶೋಧಕ ಎಂ ಮಹೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು ಉಪಸ್ಥಿತರಿದ್ದರು. ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅವರ 127ನೇ ಜಯಂತ್ಯೋತ್ಸವದ ಪ್ರಯುಕ್ತ ಮಂಡ್ಯದ ಜೀವಧಾರೆ ಟ್ರಸ್ಟ್ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಜನವರಿ 23ರಂದು ಮಂಡ್ಯದ ಗುರುಶ್ರೀ ಚಿತ್ರಮಂದಿರದ ಪಕ್ಕದಲ್ಲಿರುವ ವಿಠಲ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೀವಧಾರೆ ಟ್ರಸ್ಟ್ ಅಧ್ಯಕ್ಷ ನಟರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷರಾದ ನಟರಾಜ್ರವರು, ಕಳೆದ 16 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಿಕೊಂಡು ಬರುತ್ತಿದ್ದು ರಾಜ್ಯದ 14 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದರು. ಮಂಡ್ಯದಲ್ಲಿ ನಡೆಯುತ್ತಿರುವ ಈ ಶಿಬಿರ 317ನೇ ಶಿಬಿರವಾಗಿದ್ದು ಈ ಶಿಬಿರದಲ್ಲಿ 127 ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಈ ಹಿಂದೆ ರಕ್ತದಾನ ಶಿಬಿರದಲ್ಲಿ ಸಂಗ್ರಹವಾಗುತ್ತಿದ್ದ ರಕ್ತವನ್ನು ಮಂಡ್ಯ ಜಿಲ್ಲಾಸ್ಪತ್ರೆ ಮತ್ತು ಮೈಸೂರಿನ ಆಸ್ಪತ್ರೆಗೆ ಕಳಿಸಿಕೊಡಲಾಗುತ್ತಿತ್ತು. ಆದರೆ ಈ ಬಾರಿ ಏರ್ಫೋರ್ಸ್ ಕಮಾಂಡ್ ಆಸ್ಪತ್ರೆಗೆ ನೀಡಿದ ನಂತರ ಉಳಿದ ರಕ್ತದ ಬಾಟಲ್ಗಳನ್ನು ಬೇರೆ ಆಸ್ಪತ್ರೆಗಳಿಗೆ ನೀಡಲಿದ್ದು, ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವ್ರನ್ನ ಸೈನಿಕರ ನಡುವೆ ಆಚರಿಸ್ತಾ ಸುಮಾರು 14 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ, ಹಾಗೆ ದೂರದ ಅಂಡಮಾನ್ನಲ್ಲೂ ಕೂಡ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ರಕ್ತ ಏನು ನಾವು ದಾನ ಮಾಡಿ ರಕ್ತದ ಶಿಬಿರಗಳನ್ನ ಏರ್ಪಡಿಸಿರುವಂಥದ್ದು ಪ್ರತಿಯೊಂದು ಕೂಡ 99% ಬಹುತೇಕ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೊಟ್ಟಿರುವಂಥದ್ದು. ಗೋಷ್ಠಿಯಲ್ಲಿ ಮಾಜಿ ಸೈನಿಕರಾದ ಉದಯ ರವಿ, ಜೀವಧಾರ ಟ್ರಸ್ಟ್ನ ಮಹಾದೇವ, ಯೋಗಣ್ಣ, ಕುಮಾರ, ಸುನೀಲ್ ಉಪಸ್ಥಿತರಿದ್ದರು. ರಾಮ ಮಂದಿರ ಉದ್ಘಾಟನೆಗೆ ಯಾವುದೇ ವಿಘ್ನ ಬಾರದಂತೆ ಮದ್ದೂರು ತಾಲೂಕಿನ ನಿಡಘಟ್ಟ ಗ್ರಾಮದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಶ್ರೀ ಹಳ್ಳಿಕಟ್ಟೆ ಆಂಜನೇಯ ಸ್ವಾಮಿಗೆ ಮನ್ಮೂಲ್ ನಿರ್ದೇಶಕಿ ರೂಪಾ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಿಡಘಟ್ಟ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಮಂತ್ರಾಕ್ಷತೆಯನ್ನು ಹಂಚಲಾಯಿತು. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕಿನ ನಿಡಘಟ್ಟ ಗ್ರಾಮದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಶ್ರೀ ಹಳ್ಳಿಕಟ್ಟೆ ಆಂಜನೇಯ ಸ್ವಾಮಿಗೆ ಮನ್ಮೂಲ್ ನಿರ್ದೇಶಕಿ ರೂಪಾ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಿಡಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಮಂತ್ರಕ್ಷತೆಯನ್ನು ಹಂಚುವ ಮೂಲಕ ಸಿಹಿ ವಿತರಿಸಿ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಗೆ ಯಾವುದೇ ವಿಘ್ನ ಬಾರದಂತೆ ರಾಮನ ಭಂಟ ಶ್ರೀ ಆಂಜನೇಯನಿಗೆ ಪೂಜೆ ಸಲ್ಲಿಸಲಾಯಿತು. ಹಿಂದೂಗಳ 500 ವರ್ಷದ ಕನಸನ್ನು ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜನವರಿ 22ರಂದು ಮನಸ್ಸು ಮಾಡುವ ಮೂಲಕ ಕಾರ್ಯ ನಡೆಯುತ್ತಿದ್ದು, ಇದಕ್ಕೆ ಯಾವುದೇ ಅಡೆತಡೆ ಬಾರದಲ್ಲಿ ಅಂತ ರಾಮನ ಭಂಟ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಿಡಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಮಂತ್ರಕ್ಷತೆಯನ್ನು ವಿತರಿಸಲಾಯಿತು ಅಂತ ಸುದ್ದಿಗಾರರಿಗೆ ರೂಪಾ ತಿಳಿಸಿದರು. ಕನಸು ಇವತ್ತು ಸನಾತನ ಧರ್ಮ ಹಿಂದೂಗಳಿಗೆ ಇವತ್ತೇನು ನೆನಸಾಗುವಂಥ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಪ್ರತಿಷ್ಠಾಪನೆ ಆಗಲಿ ಅಂತೇಳಿ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಿಡಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ರಾಮನ ಪ್ರತಿಷ್ಠಾಪನೆಗೆ ಯಾವುದು ವಿಘ್ನಗಳು ಬರೆದಿರಲಿ ಅಂತೇಳಿ ಇವತ್ತು ಆಂಜನೇಯಂಗೆ ರಾಮನ ಭಟ್ಟ ಆಂಜನೇಯಂಗೆ ಪೂಜೆ ಸಲ್ಲಿಸಿ ಇವತ್ತು ಮನೆ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ವಿತರಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಂಗೂರು ದೊಡ್ಡಿ, ಮಾದಾಪುರ ದೊಡ್ಡಿ, ತಿಕ್ಕೂರು, ನಿಡಘಟ್ಟ ಹೊಟ್ಟೆಗಳ ದೊಡ್ಡಿ ಎಲ್ಲ ಪ್ರತಿ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ವಿತರಿಸುತ್ತಿದ್ದೇವೆ. ಈ ಎಲ್ಲರೂ ಕೂಡ ರಾಮನ ಒಂದು ಕಟಾಕ್ಷಕ್ಕೆ ಪಾತ್ರರಾಗಿ ಎಲ್ಲರೂ ಹೆಚ್ಚಿನ ಇದರಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ರಾಮ ಪ್ರತಿಷ್ಠಾಪನೆ ಇವತ್ತು ಕಂಡ ಇವತ್ತು ಏನು ದೇಶ ಕಂಡಂಥ ಅಪ್ರತಿಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇವತ್ತು ಏನು ಹಿಂದೂ ಸನಾತನ ಧರ್ಮದ 500 ವರ್ಷಗಳ ಕನಸನ್ನು ನೆನಪು ಮಾಡಲು ಹೊರಟಿದ್ದಾರೆ. ಇವತ್ತು ಅವರು ಕೂಡ ನಮ್ಮ ಮೇಲೆ ಋಣವನ್ನು ಹೊರಿಸಿದ್ದಾರೆ. ಇವತ್ತು ಹಿಂದೂಗಳಿಗೆ ಒಂದು ಹಬ್ಬದ ವಾತಾವರಣ ಅಂತೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಅದ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಹಿಂದೂಗಳು ಅವರಿಗೆ ಋಣ ತೀರಿಸುವಂತೆ ಕೆಲಸ ಮಾಡಬೇಕಂತ ಈ ನಿಟ್ಟಿನಲ್ಲಿ ಕೇಳಿ. ಸಂದರ್ಭದಲ್ಲಿ ಹಲವು ಗ್ರಾಮದ ಮುಖಂಡರು, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಪಾಲ್ಗೊಂಡಿದ್ದರು. ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಕೊನ್ನಾಪುರ ಗ್ರಾಮದಲ್ಲಿ ನೀಲಗಿರಿ ಹಾಗೂ ಟೀಕ್ ಮರಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 2 ಲಕ್ಷ ರೂ ನಷ್ಟವಾಗಿರುವ ಘಟನೆ ನಡೆದಿದೆ. ಹಲಗೂರು ಸಮೀಪ ಕೊನ್ನಾಪುರ ಗ್ರಾಮದ ವಾಸಿ ವೆಂಕಟಪ್ಪ ಅವರಿಗೆ ಸೇರಿದ ಕಸಬಾ ಹೋಬಳಿ ಅಂತರವಳ್ಳಿ ಗ್ರಾಮದಲ್ಲಿರುವ 1.5 ಎಕರೆ ಜಮೀನಿನಲ್ಲಿ ನೀಲಗಿರಿ ಹಾಗೂ ಟೀಕ್ ಮರ ಹಾಕಿದ್ದು, ಪಕ್ಕದ ಜಮೀನಿನ ಬೋರಯ್ಯ ಎಂಬುವರು ಅವರ ಜಮೀನಿನಲ್ಲಿ ಕಸಕ್ಕೆ ಬೆಂಕಿ ಹಾಕಿದ್ದು
ಒಣಗಿದ ಕಸದ ಮುಖಾಂತರ ಬೆಂಕಿ ನಮ್ಮ ಜಮೀನಿನವರೆಗೂ ಬಂದು ನಮ್ಮ ಒಂದೂವರೆ ಎಕರೆ ಜಮೀನಿನಲ್ಲಿ ಹಾಕಿದ್ದ ನೀಲ್ಗಿರಿ ಹಾಗೂ ಟೀಕ್ ಮರಗಳು ಬೆಂಕಿಯಲ್ಲಿ ಬೆಂದು ಸುಮಾರು 2 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದ್ದು ಸುಮಾರು 30 ವರ್ಷದಿಂದಲೂ ನೀಲ್ಗಿರಿ ಇದೆ. ಈಗ ನಮ್ಮ ಪಕ್ಕದ ಜಮೀನವರು ಬೋರಯ್ಯ ಅಂತನವರು ಸತ್ತಾಗಿ ಬೆಂಕಿ ಹಾಕಿ ಅವ್ರಿಗೆ ಬೇರೆಯವರು ಹೇಳಿದ್ರು ಕೂಡ ಕೆಡಿಸ್ತೇವೆ ಹೊಂಟೋಗಿ ಇಡೀ ನಮ್ಮ ಜಮೀನು ಪಕ್ಕದ ಜಮೀನು ಮುಸ್ಲಿಮ್ನವ್ರದ್ದು 2.5 ಎಕರೆ ನಮ್ಮದು 1.5 ಎಕರೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ನಮ್ಮಲ್ಲಿ ಗ್ರಾಮದ ನಮ್ಮದು ಜಮೀನು ಇರೋದು ನಮ್ಮ ಪಕ್ಕದವ್ರದ್ದು ಕೂಡ ತೆಂಗಿನ ಮರಗಳು ಕೂಡ 10-6 ತೆಂಗಿನ ಮರಗಳು ಹೋಗಿದ್ದಾವೆ. ನಮ್ಮದು ಅದಲ್ಲದೆ ಟೀಕ್ ಮರಗಳಿದ್ದು ಅವು ಸಂಪೂರ್ಣ ಸುಟ್ಟು ಹೋಗಿವೆ. ಅದರಿಂದ ಒಟ್ಟೆಷ್ಟು ನಷ್ಟ ಆಗಿದೆ? ಸುಮಾರು 2 ಲಕ್ಷ ರೂಪಾಯಿವರೆಗೂ ನಷ್ಟ ಆಗಿದೆ. ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು. ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಮಂಡ್ಯದಲ್ಲಿ ಮಾರ್ಕೆಟಿನ ಶ್ರೀರಾಮ ಭಕ್ತ ಮಂಡಳಿ ವತಿಯಿಂದ ಶ್ರೀರಾಮನ ವಿಗ್ರಹ ಮೂರ್ತಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ಕಾರ್ಯದರ್ಶಿ ಕಿರಣ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಡಳಿಯ ಕಾರ್ಯದರ್ಶಿಗಳಾದ ಕಿರಣ್ ರವರು, ಜನವರಿ 22ರಂದು ಮಂಡ್ಯ ಮಾರ್ಕೆಟ್ ರಾಮಮಂದಿರದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಕಾಳಮ್ಮ ಹಾಗೂ ಬಿಸಿಲು ಮಾರಮ್ಮ ಪೂಜಾ ಮೆರವಣಿಗೆ, ಪೂಜಾ ಕುಣಿತ, ವೀರಗಾಸೆ, ಹನುಮನ ವಿಗ್ರಹ ಮೂರ್ತಿ, ಶ್ರೀರಾಮನ ವಿಗ್ರಹ ಮೂರ್ತಿ ಮೆರವಣಿಗೆ ಮಂಗಳವಾದ್ಯದೊಂದಿಗೆ ನಡೆಯಲಿದೆ ಅಂತ ಹೇಳಿದರು. ಸ್ವರ್ಣಸಂದ್ರದಲ್ಲಿರುವ ಯೋಧ ಸುಧೀರ್ ಪಾರ್ಕಿನಿಂದ ಮೆರವಣಿಗೆ ಹೊರಟು ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಗಾಂಧಿ ಭವನದ ಬಳಿ ಅಂತ್ಯಗೊಳ್ಳಲಿದ್ದು ಬೆಳಿಗ್ಗೆ 11 ಗಂಟೆಗೆ ಪೂಜಾ ಹೋಮ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಲಿದ್ದು ಆದ ಕಾರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಅದು ಅವತ್ತೊಂದು ದಿನ ಬಂದ್ ಮಾಡಿ ವ್ಯಾಪಾರಸ್ಥರುಗಳೆಲ್ಲ ರಾಮನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಂದ್ಬಿಟ್ಟು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಮಾರ್ಕೆಟ್ ಅವರೆಲ್ಲ ಸೇರಿ. ಮತ್ತು ಮಂಡ್ಯ ಜಿಲ್ಲಾ ಪತ್ರಕರ್ತರ ಒಂದು ಸಂಘದ ಏನಿದ್ದರೆ ತಮಗೆಲ್ಲ ಒಂದು ಅದನ್ನು ವಿಚಾರವನ್ನು ತಿಳಿಸಿ ರಾಮನ ಭಕ್ತರು ಮಂಡ್ಯ ಜಿಲ್ಲಾದ್ಯಂತ ಬರಬೇಕು. ಮತ್ತು ಮಂಡ್ಯದಲ್ಲಿ ನಾವು ಪ್ರಥಮ ಬಾರಿಗೆ ಒಂದು ಪ್ರೋಟೋಕಾಲ್ ಅಂತ ಏನಿದೆ, ಮಂಡ್ಯ ಜಿಲ್ಲಾ ನಗರಸಭಾ ಸದಸ್ಯರು 33 ಜನ ಜೊತೆಗೆ ಒಂದು 6 ಜನ ಸದಸ್ಯರು ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಿದ್ದೇವೆ. ಮತ್ತು ಅದ್ರ ಜೊತೆಗೇ MLA MLC ಇದರಲ್ಲಿ ಯಾವುದೇ ರೀತಿಯಾದ ಒಂದು ಗೋಷ್ಠಿಯಲ್ಲಿ ಮಹಾಂತಪ್ಪ, ಶ್ರೀನಿವಾಸ್, ಯೋಗಾನಂದ, ರಾಜು, ಗಿರೀಶ್ ಉಪಸ್ಥಿತರಿದ್ದರು. ವೈದ್ಯರೊಬ್ಬರ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಹಾಗೂ ನಗದು ಕಳುವು ಮಾಡಿರುವ ಘಟನೆ ಮದ್ದೂರು ಪಟ್ಟಣದ KH ನಗರದಲ್ಲಿ ಜರುಗಿದೆ. ಮದ್ದೂರು ಪಟ್ಟಣದ KH ನಗರದ ವೈದ್ಯರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಅಪಾರ ಪ್ರಮಾಣದ ನಗದು ಚಿನ್ನಾಭರಣವನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನ ಮಾಡಿ CCTV ಕ್ಯಾಮ್ರಾದ ಫೋಟೋ ಜೊತೆ ಕಳ್ಳರು ಪರಾರಿಯಾಗಿರುವಂತಹ ಕೃತ್ಯ ನಡೆದಿದೆ. ತೈಲೂರು ಗ್ರಾಮದ ಡಾಕ್ಟರ್ ಟಿ ಚಂದ್ರ ಅವರ ಮನೆಯಲ್ಲಿ ರಾತ್ರಿ ಕಳ್ಳರು ಕೈ ಚಳಕ ತೋರಿದ್ದಾರೆ. KH ನಗರದಲ್ಲಿ ವಾಸವಿದ್ದ ಡಾಕ್ಟರ್ ಚಂದ್ರವರ ಮನೆಯಲ್ಲಿ ಚಿನ್ನಾಭರಣದ ಜೊತೆಗೆ 8 ಲಕ್ಷ ನಗದನ್ನು ದೋಚಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಕದ್ದ ಮಾಲುಗಳ ಮೌಲ್ಯ ಸುಮಾರು 45 ಲಕ್ಷ ರೂಪಾಯಿಗಳು ಅಂತ ಅಂದಾಜು ಮಾಡಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಹೊಂಚು ಹಾಕಿ ಈ ಕೃತ್ಯ ನಡೆಸಲಾಗಿದೆ. ಕಳ್ಳತನ ಮಾಡಿ ಜೊತೆಗೆ CCTV ಕ್ಯಾಮ್ರಾದ ಫುಟೇಜ್ ಜೊತೆಗೆ ಕಳ್ಳರು ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದ 14 ಚಿನ್ನದ ಬಳೆ, 4 ಜೊತೆ ಡೈಮಂಡ್ ಓಲೆ, 2 ಕರಿಮಣಿ ಸರ, 1 ಚಿನ್ನದ ತುಳಸಿ ಹಾರ, 5 ಚಿನ್ನದ ಸರ ಮತ್ತು 3 ವೈಟ್ ಪೆಂಡೆಂಟ್ಸ್, 3 ಚಿನ್ನದ ಪೆಂಡೆಂಟ್ ಹಾಗೂ 2 ಎಳೆ ಚಿನ್ನದ ಸರ, 1 ಚಿನ್ನದ ಸರ ಸೇರಿದಂತೆ ತೈಲೂರಮ್ಮ ದೇವಸ್ಥಾನಕ್ಕೆ ಸೇರಿದ್ದ 8 ಲಕ್ಷ ನಗದು ಹಣ ದೋಚಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಬಾಗಿಲು ಮುರಿದಿರುವುದನ್ನು ಕಂಡು ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಮದ್ದೂರು ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳ್ಳರ ಪತ್ತೆಗೆ ವ್ಯಾಪಕ ಶೋಧವನ್ನು ಪೊಲೀಸರು ಕೈಗೊಂಡಿದ್ದಾರೆ. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಸ್ಟೇಡಿಯಂ ಪಕ್ಕದ ರಸ್ತೆಯಲ್ಲಿರುವ PLD ಬ್ಯಾಂಕ್ ಆವರಣದಲ್ಲಿ ನಡೆಯಿತು. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣವನ್ನು ಶಾಸಕ ಗಣಿಗ ರವಿಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡರ ಅನುದಾನದಲ್ಲಿ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಸುಸಜ್ಜಿತ ಸಭಾಂಗಣದಲ್ಲಿ ಹಲವು ಕಾರ್ಯಕ್ರಮವನ್ನು ಮಾಡಲು ಸಹಕಾರಿಯಾಗಿದೆ ಎಂದರು. ಬ್ಯಾಂಕ್ನ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ಅವರು ತಿಳಿಸಿದರು. PLD ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ವತಿಯಿಂದ ಒಂದು ಅಚ್ಚುಕಟ್ಟಾದ ನಮ್ಮ ಮಧು ಮಾದೇಗೌಡರ ಅನುದಾನದಲ್ಲಿ ಮಾದೇಗೌಡರ ಸಭಾಂಗಣವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈ ಹಿಂದೆ ನಮ್ಮ ಸಂಸದರ ನಿಧಿಯಿಂದ ಒಂದು ಆಡಳಿತ ಮಂಡಳಿಯ ಕಚೇರಿಯನ್ನು ಮಾಡಿದರು. ಇದು ಇನ್ನು 4 ವರ್ಷ 1 ವರ್ಷ ಇನ್ನೂ ಬಾಕಿ ಇದೆ. ಈ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಒಂದು ಅಚ್ಚುಕಟ್ಟಾದ ಕೆಲಸವನ್ನು ಮಾಡ್ತಾ ಸಭಾಂಗಣ ಮತ್ತು ಕಟ್ಟಡವನ್ನು ಇದೇ 5 ವರ್ಷದಲ್ಲಿ ಮಾಡಿರೋದು ಭಾಳ ಸಂತೋಷಕರವಾದ ವಿಚಾರ. ಇದರಲ್ಲಿ ಒಂದು ಸಣ್ಣ ಪುಟ್ಟ ಯಾವುದೇ ಒಂದು ಸಮಾರಂಭಗಳನ್ನು ಮಾಡಲು
ನಮಗೆ ಸಿಕ್ಕಿರೋದು ಇನ್ನೂ ಸೌಭಾಗ್ಯ. ಇವರಿಗೆ ಆಡಳಿತ ಮಂಡಳಿಗೆ ಒಳ್ಳೆಯದಾಗಲಿ, ಆ ಬ್ಯಾಂಕಿನ ಜೊತೆ ನಾನು ಕೂಡ ಸಹಕಾರವನ್ನು ಕೊಡ್ತೀನಿ. ವಿಧಾನ ಪರಿಷತ್ ಸದಸ್ಯರಾದ ಮಧುಜೀವ್ ಮದೇಗೌಡ ಮಾತನಾಡಿ, ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಸುಸಜ್ಜಿತವಾದ ಸಹಕಾರ ಸಮಾಗಣವನ್ನು ನಿರ್ಮಾಣ ಮಾಡಿದ್ದಾರೆ, ಇದಕ್ಕಾಗಿ ಅಭಿನಂದನೆ ತಿಳಿಸುವುದಾಗಿ ಹೇಳಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಮಾತನಾಡಿ, ಮಂಡ್ಯ ಪಿಎಲ್ಡಿ ಬ್ಯಾಂಕ್ ವತಿಯಿಂದ ಹಲವಾರು ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಸಂಸದೆ ಸುಮಲತಾ ಅಂಬರೀಶ್ ಅವರ ಅನುದಾನದಿಂದ ಆಡಳಿತ ಭವನ ಹಾಗೂ ಮಧುಜಿ ಮಾದೇಗೌಡರ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಅಭಿವೃದ್ಧಿಗೆ ಕಾರ್ಯಕ್ರಮಕ್ಕೆ ಶಾಸಕರು ಭರವಸೆ ನೀಡಿದ್ದಾರೆ, ಅವರ ನೆರವಿನೊಂದಿಗೆ ಬ್ಯಾಂಕ್ನ ಮತ್ತಷ್ಟು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಹಲವು ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆ ಸಿ ಜೋಗಿಗೌಡ, ಕಾಸ್ಕಾಡ್ ಬ್ಯಾಂಕ್ ನಿರ್ದೇಶಕ ತಿಮ್ಮರಾಯಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಧುಜಿ ಮಾದೇಗೌಡ, ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಲ್ಲ ಅಂತ ಹೇಳಿದರು. ಸಾಕಷ್ಟು ಬೇರೆ ಬೇರೆ ವಿಚಾರಗಳಿವೆ, ಅದನ್ನು ಸೂಕ್ತ ಸಂದರ್ಭದಲ್ಲಿ ಮಾತನಾಡುತ್ತೇನೆ. ನಮ್ಮಲ್ಲಿ ಸ್ವಲ್ಪ ಗೊಂದಲಗಳಿದ್ದು ಅವುಗಳು ನಿವಾರಣೆಯಾಗಬೇಕು. ಬೇರೆಯವರು ಪಕ್ಷಕ್ಕೆ ಬರುವ ಬಗ್ಗೆ ನನಗೆ ಗೊತ್ತಿಲ್ಲ. ಚುನಾವಣೆಗೆ ನಾನು ಅಭ್ಯರ್ಥಿಯಲ್ಲ, ಆದರೆ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಕಾರಣವನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ ಅಂತ ಕುತೂಹಲ ಮೂಡಿಸಿದರು. ಜಿ ಮಾದೇಗೌಡರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಸಭಾಂಗಣದ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ಮಾಡಿದ್ದೇವೆ. ಬೇಲೂರು ಸೋಮಶೇಖರ್ ಅವರು ಮತ್ತು ಅವರ ತಂಡದವರು ಇದಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ನನ್ನನ್ನು ಕೋರಿದಾಗ ಸಂತೋಷದಿಂದ ಮಾಡಿದ್ದೀವಿ. ಅದನ್ನು ಭಾಳ ಚೆನ್ನಾಗಿ ಇದನ್ನು ಕಟ್ಟಿ ಇದರ ಉದ್ಘಾಟನೆ ಕೆಲಸವನ್ನು ಭಾಳ ಶೀಘ್ರದಲ್ಲೇ ಮಾಡಿದ್ದಾರೆ, ಅವ್ರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಮಂಡ್ಯ ತಾಲೂಕಿನ ಜೋಡಿ ಹೊಡಾಘಟ್ಟ ಪ್ರೌಢಶಾಲೆಯಲ್ಲಿ ಮಂಡ್ಯ ಉತ್ತರ ತಾಲೂಕಿನ ಕನ್ನಡ ಭಾಷಾ ಶಿಕ್ಷಕರ ಕಾರ್ಯಾಗಾರ ಹಾಗೂ ಪ್ರಗತಿ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಪಾಸಿಂಗ್ ಪ್ಯಾಕೇಜ್ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕನ್ನಡ ವಿಷಯ ಪರಿವೀಕ್ಷಕ ಎಚ್ಎಂ ನಾಗೇಂದ್ರ ಮೂರ್ತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಸಕ್ಕರೆನಾಡು ಲಯನ್ಸ್ ಸಂಸ್ಥೆ ಉಪಾಧ್ಯಕ್ಷರಾದ ಲಯನ್ಸ್ ಕೆಎಸ್ ಮೋಹನ್ ಕಂಪಲಾಪುರ ಮಂಡ್ಯ ಉತ್ತರ ವಲಯದ 50 ಶಿಕ್ಷಕರಿಗೆ ಫೈಲ್ಗಳು ಹಾಗೂ 300 ಪ್ರಗತಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ವಿತರಣೆ ಮಾಡಿದರು. ಹಿಂದೆ ತರಗತಿಯ ಮೌಲ್ಯಾಂಕನಕ್ಕೆ ಕಳೆದ ಬಾರಿ ನಾವು ಎಸ್ ಸಿ ಎಟ್ ಮಾಡಿದಾಗ ಸೇಮ್ ಎಕ್ಸಾಮ್ ಇತ್ತು, ಈ ಬಾರಿ ಆಗ್ತಿರೋದಿಲ್ಲ. ಈ ಬಾರಿ ಆಗ್ತಿರೋದಿಲ್ಲ ಮುಖ್ಯವಾಗಿ 23-24 ಸಾಲ ಎಸ್ ಸಿ ಎಟ್ ಇರೋದ್ರಿಂದಾಗಿ ಮೌಲ್ಯಾಂಕನ ಪರೀಕ್ಷೆ ಮಾಡ್ತಾ ಇದ್ದೀವಿ. ಎಸ್ ಸಿ ಎಟ್ ಇರೋದಿಲ್ಲ ಮೌಲ್ಯಾಂಕನ ಅಂದರೆ ಮೌಲ್ಯಾಂಕನ ಅಸೆಸ್ಮೆಂಟ್ ಮಾತ್ರ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ 100 ಮಾರ್ಕ್ಸ್ಗೆ ಮೌಲ್ಯಾಂಕನ ಮಾಡಿ ಪ್ರಮೋಟ್ ಮಾಡಬೇಕು. 100 ಮಾರ್ಕ್ಸ್ಗೆ ಯಾವ ಥರ ಅಲ್ಲಿ ಮುಂದೆ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಎಸ್ ಮಹೇಶ್, ಮುಖ್ಯ ಶಿಕ್ಷಕರಾದ ಕೆ ಆರ್ ಮಂಜುನಾಥ್, ವಸಂತ್ ಕುಮಾರ್, ಶಿಕ್ಷಣ ಸಂಯೋಜಕ ಶಶಿಧರ, ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕೆ ಆರ್ ಶಶಿಧರ ಇಚ್ಚಗೆರೆ, ಪದಾಧಿಕಾರಿಗಳಾದ ಎಸ್ ಚಂದ್ರಶೇಖರ್, ಜಿ ಕೆ ಸತೀಶ್, ಶಿಕ್ಷಕರಾದ ಕೆ ಟಿ ನಾರಾಯಣ ರಾಜೇ ಅರಸ್, ಡಿ ಎಸ್ ಕೃಷ್ಣೇಗೌಡ, ಕೆ ಎಸ್ ಬೋರೇಗೌಡ, ಚಂದ್ರಮತಿ, ಎನ್ ಕೆ ಪವಿತ್ರ, ಬಿ ಸಿ ಶಿಲ್ಪ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗೆ ಖಂಡನೆ. ಕಲ್ಲಡಕ ಪ್ರಭಾಕರ್ ಭಟ್ ಬಂಧನಕ್ಕೆ ಆಗ್ರಹ. ಮಂಡ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ. ಜಿಲ್ಲೆಯ ವಿವಿಧೆಡೆ ವಿಶೇಷ ಪೂಜೆ. ಕಾರ್ಯಕ್ರಮಕ್ಕೆ ವಿಘ್ನ ಎದುರಾಗದಂತೆ ದೇವರಲ್ಲಿ ಪ್ರಾರ್ಥನೆ. ಮತ್ತೆ 998 ಕ್ಯೂಸೆಕ್ ನೀರು ಬಿಡುಗಡೆ ಬಗ್ಗೆ ಆದೇಶ. ರೈತ ಹಿತರಕ್ಷಣಾ ಸಮಿತಿಯಿಂದ ಆಕ್ರೋಶ. ಕಾವೇರಿ ನದಿ ನೀರು ಪ್ರಾಧಿಕಾರ ವಿರುದ್ಧ ಪ್ರತಿಭಟನಾಕಾರರು ಕೆಂಡಾಮಂಡಲ. ಮದ್ದೂರಿನಲ್ಲಿ ಕಳ್ಳರ ಕೈಸಳಕ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ಕಳ್ಳತನ. ನಗ ನಾಣ್ಯ ದೋಚಿ ಪರಾರಿಯಾದ ಖದೀಮರು. ಸುತ್ತೂರು ಜಾತ್ರಾ ಮಹೋತ್ಸವ ರಥಕ್ಕೆ ಮಂಡ್ಯದಲ್ಲಿ ಭವ್ಯ ಸ್ವಾಗತ. ಜಿಲ್ಲಾಡಳಿತ ವಿವಿಧ ಸಂಘಟನೆಗಳಿಂದ ಶುಭ ಹಾರೈಕೆ. ಶಿಕ್ಷಣ ಧಾರ್ಮಿಕ ಕ್ಷೇತ್ರದಲ್ಲಿ ಸುತ್ತೂರು ಮಠದ ಕೊಡುಗೆ ಅಪಾರ ಎಂದ ಎಸ್ಪಿ ಯತೀಶ್. ಹಾಡ್ಲಿ ವೃತ್ತದ ಬಳಿ ವ್ಯಕ್ತಿಯ ಮೇಲಿನ ಹಲ್ಲೆಗೆ ಖಂಡನೆ. ಸಭೆ ನಡೆಸಲು ಅವಕಾಶ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮಳವಳ್ಳಿಯಲ್ಲಿ ದಲಿತ ಸಂಘಟನೆ ಅಹಿಂದ ಒಕ್ಕೂಟದಿಂದ ಪ್ರತಿಭಟನೆ. ಮಂಡ್ಯ ಜಿಲ್ಲಾ ಬಿಜೆಪಿಗೆ ನೂತನ ಸಾರಥಿ. ಪಕ್ಷದ ಅಧ್ಯಕ್ಷರಾಗಿ ಡಾಕ್ಟರ್ ಇಂದ್ರೇಶ್ ಪದಗ್ರಹಣ. ಪಕ್ಷದ ಗೌರವ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಭರವಸೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.
ಇದು ಬಾಂಧವ್ಯಗಳ ಬೆಸುಗೆ